ಇವತ್ತಿನ ದಿನ ನಾನು ತುಂಬ ಖುಷಿಯಾಗಿದ್ದೀನಿ. ಯಾಕೆ ಅಂದರೆ ನನ್ನ ಬಹುದಿನಗಳ ಕನಸು ಯೂಟ್ಯೂಬ್ PPSTUDIO7 ಯೂಟ್ಯೂಬ್ ಮಾನಿಟೈಸೇಷನ್ ಆಗಿದೆ. ಯಸ್, ಕಂಗ್ರ್ಯಾಚುಲೇಷನ್, ಯು ಹ್ಯಾವ್ ಬೀನ್ ಅಪ್ರೂವ್ ಟು ಜಾಯಿನ್ ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್. ಇದಕ್ಕಿಂತ ಮುಂಚೆನೇ ಒಂದ್ಸಲಿ ಅಪ್ಲೈ ಮಾಡಿದ್ದೆ, ಬಟ್ ರೀಯೂಸ್ ಕಂಟೆಂಟಿಂದ ಅದನ್ನು ಹೋಲ್ಡಲ್ಲಿ ಇಟ್ಟಿದ್ದರು. ಕೆಲವು ಕಂಟೆಂಟ್ಗಳನ್ನ ನಾನು ರೀಯೂಸ್ ಮಾಡಿದೆ, ಅಂದರೆ ಬೇರೆ ಸೈಟಿಂದ ಅದನ್ನು ತೊಗೊಂಬಂದು ಯೂಸ್ ಮಾಡಿದ್ದೆ. ಪ್ಲಸ್ ನಂದು ಏನು ಮೇಯ್ನಾಗಿ ಯೂಟ್ಯೂಬಲ್ಲಿ ಎಂತ ಜಾಸ್ತಿ ಅವರ್ಸ್ ಆಗಿತ್ತು, ಅದು ನನಗೆ ಇನ್ನೊಂದು ಕಂಟೆಂಟ್, ಅಂದರೆ ಆಲ್ರೆಡಿ ಒಂದು ಲೈವ್ ಹೋಗಿದ್ದೆ, ಪ್ಲಸ್ ಅದನ್ನು ಎಡಿಟ್ ಮಾಡಿ ಕೂಡ ಅದೇ ಕಂಟೆಂಟ್ನ ಅಪ್ಲೋಡ್ ಮಾಡಿದ್ದೆ. ಸೊ ನನ್ನ ಕಂಟೆಂಟ್ನ ನಾನೇನು ರೀಯೂಸ್ ಮಾಡಿರೋದ್ರಿಂದ ನಾನು ಏನು ಲೈವ್ ಹೋಗಿದ್ನಲ್ಲ ಆ ಕಂಟೆಂಟ್ನ ನಾನು ಡಿಲೀಟ್ ಮಾಡಿಬಿಟ್ಟೆ. ಪ್ಲಸ್ ಬೇರೆ ಒಂದು ಏನಂತಾರೆ ಕಾಪಿರೈಟ್ ಕ್ಲೈಮ್ ಏನೇನು ಬಂದಿತ್ತು ಅದನ್ನೆಲ್ಲ ಪ್ರೈವೇಟ್ಗೆ ಹಾಕ್ಬಿಟ್ಟೆ ವೀಡಿಯೋಸ್ನ. ಆಲ್ಮೋಸ್ಟ್ ಆಲ್ ಎಲ್ಲ ವೀಡಿಯೋಸ್ನು ಪ್ರೈವೇಟ್ಗೆ ಹಾಕಿದ್ದೆ, ಅಂದರೆ ಒಂದು 4,000 ಗಂಟೆ ಏನು ಅವಶ್ಯಕತೆ ಇತ್ತು, 4,500 ಗಂಟೆ ಅದನ್ನು ಮಾತ್ರ ಆನಲ್ಲಿ ಇಟ್ಕೊಂಡು ನಾನು ಬಾಕಿ ಎಲ್ಲ ಪ್ರೈವೇಟ್ಗೆ ಹಾಕಿದ್ದೆ. ಹಾಕ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕಿ ನಿನ್ನೆ ಅಂದರೆ 29ನೇ ತಾರೀಕು ನಾನು ಇದನ್ನು ಅಪ್ರೂವ್ಗೆ ಕಳಿಸಿದ್ದೆ. ಇವತ್ತಿನ ದಿನ ಅಂದರೆ 30ನೇ ತಾರೀಕು ಅಪ್ರೂವ್ ಆಗಿ ಕಂಗ್ರ್ಯಾಚುಲೇಷನ್ ಮೆಸೇಜ್ ಬಂದಿದೆ. ನೀವು ಇವಾಗ ಯೂಟ್ಯೂಬ್ YT Studio7 ಕೂಡ ನೋಡ್ಬೋದು, ಇಲ್ಲಿ ಮಾನಿಟೈಸೇಷನ್ ಸೆಕ್ಷನ್ಗೆ ಹೋದರೆ ಯು ಆರ್ ಎ ಯೂಟ್ಯೂಬ್ ಪಾರ್ಟ್ನರ್ ಆಗಿದ್ದೀವಿ, ಗೆಟ್ ಪೇಯ್ಡ್, ಸಬ್ ಟ್ಯಾಕ್ಸ್ ಕನ್ಫರ್ಮ್, ಯುವರ್ ಪರ್ಸ್ನಲ್ ಇನ್ಫೋ ಪ್ರೊವೈಡ್ ಎ ಫಾರ್ಮ್ ಆಫ್ ಪೇಮೆಂಟ್. ಸೊ ಇದನ್ನೆಲ್ಲ ನಾನು ಅಪ್ಲೋಡ್ ಮಾಡಬೇಕು. ಬಟ್ ಇವತ್ತಿನ ದಿನ ಭಾರಿ ಅಂದರೆ ಭಾರಿ ಅಂದರೆ ತುಂಬಾ ಖುಷಿಯಾಗಿದ್ದೀನಿ, ಯಾಕೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಇವತ್ತಿನ ದಿನ ಮಾನಿಟೈಸೇಷನ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಯೂಟ್ಯೂಬ್, ಆ್ಯಂಡ್ ಐ ವಿಲ್ ಫಾಲೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಾಪರ್ಲಿ ಇನ್ ಫ್ಯೂಚರ್. ಬಟ್ ನಾನು ಇನ್ಮೇಲೆ 2023ಅಲ್ಲಿ ಒಬ್ಬ ಬಿಗ್ ಯೂಟ್ಯೂಬರ್ ಆಗಿ ಯೂಟ್ಯೂಬಿಂದನೇ ಸಿಕ್ಕಾಬಟ್ಟೆ ಅರ್ನಿಂಗ್ ಮಾಡಬೇಕು ಅಂತ ನನ್ನ ಕನಸಿದೆ. ಸೊ ಇದರಿಂದ ಬರೋ ದುಡ್ಡಿಂದನೇ ಒಂದು ಫಿಲಮ್ ಕೂಡ ತೆಗಿಬೇಕು ಅಂತ ತುಂಬ ಕನಸಿದೆ. ಸೊ ಹರಸಿ ಹಾರೈಸಿ ಎಲ್ಲರಿಗೂ ಧನ್ಯವಾದಗಳು.